ನಮಸ್ಕಾರ ಸಾಮ್ರಾಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ವಿಜಯ್ ರಾಜಕೀಯ ಎಂಟ್ರಿ ಬೆನ್ನಲ್ಲಿ ತ್ರಿಷಾ ಶಾಕಿಂಗ್ ಪೋಸ್ಟ್ ಒಂದನ್ನ ಹರಿಬಿಟ್ಟಿದ್ದಾರೆ ಇದು ಎಲ್ಲರನ್ನ ಬೆಚ್ಚಿ ಬೀಳಿಸುವ ಒಂದು ಸುದ್ದಿಯಾಗಿದೆ ಹಾಗಿದ್ರೆ ಬನ್ನಿ ನೋಡೋಣ ಆ ಪೋಸ್ಟ್ ಏನು ಎಂಬುದನ್ನ ತ್ರಿಷಾ ತೆಲುಗು ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿ ನಟಿಸಿದ್ದಾರೆ ಅದರಲ್ಲೂ ತೆಲುಗಿನಲ್ಲಿ ಟಾಪ್ ಹೀರೋಯಿನ್ ಆಗಿ ಮಿಂಚಿದ್ರು ಮಹೇಶ್ ಬಾಬು ಪ್ರಭಾಸ್ ಚಿರಂಜೀವಿ ಬಾಲಕೃಷ್ಣ ನಾಗಾರ್ಜುನ ವೆಂಕಟೇಶ ಮುಂತಾದ ಟಾಪ್ ಹೀರೋಗಳ ಎದುರು ನಟಿಸುವ ಮೂಲಕ ತಮ್ಮ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡ್ರು ಎಂಗ್ ಹೀರೋಯಿನ್ಗಳ ಎಂಟ್ರಿ ಕೊಡುತ್ತಿದ್ದಂತೆ ತ್ರಿಷಾ ಕ್ರೇಜ್ ಸ್ವಲ್ಪ ಡೌನ್ ಆಗಿತ್ತು ಆದರೆ ಇತ್ತೀಚೆಗೆ ತ್ರಿಷಾ ಮತ್ತೆ ಸರಣಿ ಚಿತ್ರಗಳಲ್ಲಿ ನಟಿಸಿ ಫುಲ್ ಬ್ಯುಸಿ ಆಗಿದ್ದಾರೆ ಸಲಂ ಚಿತ್ರದ ಎರಡು ಭಾಗಗಳಲ್ಲಿ ರಂಜಿಸಿರುವ ತ್ರಿಷಾ ತಮಿಳಿನ ಸ್ಟಾರ್ ವಿಜಯ್ ಮತ್ತು ಲೋಕೇಶ್ ಕಾಂಬಿನೇಷನ್ ನಲ್ಲಿ ತಯಾರಾದಂತಹ ಲಿಯೋ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಲಿಯೋ ಚಿತ್ರದ ಯಶಸ್ಸಿನಿಂದ ತ್ರಿಷಾ ಬೇಡಿಕೆ ಇನ್ನೂ ಕೂಡ ಹೆಚ್ಚಾಗಿತ್ತು ಸದ್ಯ ಈ ಚಿತ್ರವ ಬೆಳವಣಿಗೆಯಲ್ಲಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಸೌತ್ ಸ್ಟಾರ್ ಹೀರೋಗಳಿಗಾಗಿ ಮಿಂಚುತ್ತಿರುವ ಚಿರಂಜೀವಿ ವಿಜಯ್ ಅಜಿತ್ ಕಮಲ್ ಮೋಹನ್ ಲಾಲ್ ಅವರ ಸಿನಿಮಾಗಳಲ್ಲಿ ತ್ರಿಷಾ ಆಗಿದ್ದಾರೆ ತ್ರಿಶಾ ಅವರ ವೈಯಕ್ತಿಕ ಜೀವನವನ್ನ ಗಮನಿಸುವುದಾದ್ರೆ ಅವರು ಉದ್ಯಮಿಯನ್ನ ಮದುವೆ ಆಗಲು ಬಯಸಿ ನಿಶ್ಚಿತಾರ್ಥದವರೆಗೂ ಸಾಗಿದ್ರು ಇವರ ಮದುವೆ ಅರ್ಧಕ್ಕೆ ನಿಂತಿತ್ತು ಅಂದಿನಿಂದ ತ್ರಿಷಾ ಒಂಟಿಯಾಗಿದ್ದು ತಮಿಳಿನ ಸ್ಟಾರ್ ಹೀರೋ ವಿಜಯ್ ಮತ್ತು ನಾಯಕಿ ತ್ರಿಷಾ ಇವರ ಬಗ್ಗೆ ವದಂತಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದವು ಇವರಿಬ್ಬರಿಗೆ ರಿಲೇಷನ್ಶಿಪ್ ನಲ್ಲಿದ್ದಾರೆ ಎಂಬ ಮಾತುಗಳು ಹಲವೆಡೆ ಕೇಳಿ ಬರ್ತಿತ್ತು ಇದರ ಮಧ್ಯ ವಿಜಯ್ ಗೆ ಎಂಟ್ರಿ ಕೊಟ್ಟಿದ್ದು ಗೊತ್ತೇ ಇದೆ ನಟ ತಮಿಳಿನಲ್ಲಿ ತಮಿಳ್ ವೆಂಟ್ರಿ ಕಳಗಂ ಎಂಬ ತಮ್ಮದೇ ಆದಂತಹ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ್ರು ಇದೇ ವೇಳೆ ತ್ರಿಶಾ ಮಾಡಿದ ಪೋಸ್ಟ್ ವೈರಲ್ ಆಗಿದೆ ನಾನು ಜನರನ್ನ ದೂರ ಇಡುತ್ತೇನೆ ನನಗೆ ನಾಯಿಗಳೆಂದರೆ ತುಂಬಾ ಪ್ರೀತಿ ಆದರೆ ನನ್ನ ಪ್ರಾಣಿಗಳು ಇತರ ನಾಯಿಗಳನ್ನ ಹೊರತುಪಡಿಸಿ ಜನರನ್ನ ಪ್ರೀತಿಸುತ್ತವೆ ಇದರಿಂದ ನಾವೆಲ್ಲರೂ ಸೇರಿ ಪ್ರೀತಿಯ ಸಮಾಜವನ್ನ ಸ್ಥಾಪಿಸೋಣ ಎಂದು ಬರೆದುಕೊಂಡಿದ್ದಾರಂತೆ ಆದರೆ ತ್ರಿಷಾ ಈ ಪೋಸ್ಟ್ ಅನ್ನ ವಿಜಯ್ಗೆ ಹಾಕಿಕೊಂಡಿದ್ದಾರೆ ಎಂಬುದು ಅವರ ನೆಂಟಿಗರುಗಳ ಅಭಿಪ್ರಾಯ ಆಗಿದೆ ತ್ರಿಶಾ ಈ ಪೋಸ್ಟ್ ಅಲ್ಲಿ ಯಾರನ್ನು ಗುರುತಿಸಿಕೊಂಡಲಾಗಿಲ್ಲ ಆದರೆ ಆಕೆ ಪ್ರಾಣಿ ಪ್ರೇಮಿ ಅದಕ್ಕಾಗಿ ಈ ಪೋಸ್ಟ್ ಹಾಕಲಾಗಿದೆ ಎಂದು ತ್ರಿಷಾ ಅಭಿಮಾನಿಗಳು ಹೇಳಿಕೊಳ್ತಿದ್ದಾರೆ ಸದ್ಯ ತ್ರಿಷಾ ಶೇರ್ ಮಾಡಿರುವ ಪೋಸ್ಟರ್ ವೈರಲ್ ಆಗುತ್ತಿದ್ದು ಇದರ ಬಗ್ಗೆ ಅವರು स्पष्ट है